ಗ್ರಾಮೀಣ ಭಾಗದಲ್ಲಿ ಆರಂಭಗೊಂಡು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಕಡಿಮೆ ವೆಚ್ಚದಲ್ಲಿ ಶಿಕ್ಷಣ ಕಲಿಯಲು ಸವಣೂರು ವಿದ್ಯಾರಶ್ಮಿ ಶಿಕ್ಷಣ ಸಂಸ್ಥೆ ತುಂಬಾನೇ ಸಹಕಾರಿಯಾಗಿದೆ. ವಿದ್ಯಾರ್ಥಿಗಳ ಬದುಕಿನಲ್ಲಿ ಹೊಸ ಬೆಳಕನ್ನ ಚೆಲ್ಲುತ್ತಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ಎರಡು ಸಾವಿರದ ಒಂದರಲ್ಲಿ ಸವಣೂರಿನಂತಹ ಗ್ರಾಮೀಣ ಭಾಗದಲ್ಲಿ ಆರಂಭಗೊಂಡು ವಿದ್ಯಾರಶ್ಮಿ ಶಿಕ್ಷಣ ಸಂಸ್ಥೆಗಳು ಇಂದು ರಾಜ್ಯದಲ್ಲಿಯೇ ಶೈಕ್ಷಣಿಕ ಕ್ಷೇತ್ರದಲ್ಲಿ ಅಭೂತಪೂರ್ವ ಸಾಧನೆಯನ್ನ ಮಾಡುವ ಮೂಲಕ ಶಿಕ್ಷಣ ಕ್ಷೇತ್ರಕ್ಕೆ ತನ್ನದೇ ಆದ ಕೊಡುಗೆಗಳನ್ನ ನೀಡುತ್ತಾ ಬಂದಿದೆ. ಎಲ್ಕೆಜಿಯಿಂದ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳನ್ನ ಒಳಗೊಂಡಿದ್ದು ಪ್ರಸ್ತುತ 750ಕ್ಕೂ ಅಧಿಕ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ. ಇಲ್ಲಿ ವಸತಿ ನಿಲಯ ಕೂಡ ಇದ್ದು 150 ವಿದ್ಯಾರ್ಥಿಗಳು ಈ ವಸತಿ ನಿಲಯದಲ್ಲಿದ್ದಾರೆ. ಸ್ಮಾರ್ಟ್ ಕ್ಲಾಸ್ ಆಧಾರಿತ ಬೋಧನೆ ಲಭ್ಯವಿದ್ದು ವಿದ್ಯಾರ್ಥಿಗಳು ಪರಿಣಾಮಕಾರಿ ಶಿಕ್ಷಣ ಪಡೆಯುತ್ತಿದ್ದಾರೆ. ಅಷ್ಟೇ ಅಲ್ಲದೆ ಕ್ರೀಡೆಗೆ ಕೂಡ ವ್ಯಾಪಕ ಪ್ರೋತ್ಸಾಹ ನೀಡುತ್ತಿದೆ. ವಿವಿಧ ಕಡೆಗಳಿಂದ ವಿದ್ಯಾರ್ಥಿಗಳ ಪಯಣಕ್ಕೆ ಅನುವಾಗುವಂತೆ 4 ವಿವಿಧ ಮಾರ್ಗಗಳಲ್ಲಿ ವಾಹನಗಳು ಸಂಚರಿಸುತ್ತಿದೆ. ಹಾಗೆಯೇ 10ನೇ ತರಗತಿಯಲ್ಲಿ 9 ಬಾರಿ, ದ್ವಿತೀಯ ಪಿಯುಸಿ ವಾಣಿಜ್ಯ ವಿಭಾಗದಲ್ಲಿ ನಿರಂತರವಾಗಿ ಮತ್ತು ವಿಜ್ಞಾನ ವಿಭಾಗದಲ್ಲಿ 2 ಬಾರಿ ಪ್ರತಿಶತ 100 ಫಲಿತಾಂಶ ಸಾಧನೆ ಮೂಡಿ ಬಂದಿದ್ದು 98% ಮಿಕ್ಕ ಫಲಿತಾಂಶ ದಾಖಲಾಗುತ್ತಿದೆ. ವಿಷಯ ಏನಂತ ಹೇಳಿದ್ರೆ, ಇವತ್ತು ತಮಗೆಲ್ಲ ಗೊತ್ತಿದೆ, ಹಳ್ಳಿಗಾಡಿನಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಮಾಡಿದಂತ ಒಂದು ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಮತ್ತು ಪೇಟೆಯಲ್ಲಿ ಮಾಡತಕ್ಕಂತ ಎಜುಕೇಶನ್ಗಳಿಗೆ ಇರತಕ್ಕಂತ ಕಷ್ಟ ಸುಖಗಳನ್ನು ನಿಮ್ಮ ಎದುರಿನಲ್ಲಿ ಹಂಚಿಕೊಂಡು ಇವತ್ತೆಲ್ಲ ಸ್ಪರ್ಧಾತ್ಮಕವಾದಂಥ ಯುಗ. ಇವತ್ತು ಮಕ್ಕಳಿಗೆ ಕೂಡ ಬೇಟೆಯೇ ಬೇಕಲ್ಲದೆ ಹಳ್ಳಿಗೆ ಒಪ್ಪೋದಿಲ್ಲ. ಆದರೆ ಹೆಚ್ಚಿನ ಪೇರೆಂಟ್ಸ್ ಎಲ್ಲ ನಾವು ಹಳ್ಳಿಯಲ್ಲಿಯ ವಾತಾವರಣ ನೋಡಿಕೊಂಡು ಮಕ್ಕಳನ್ನು ಇಲ್ಲಿ ತಂದು ಬಿಡ್ತಾರೆ. ಇದೆಲ್ಲ ಕಷ್ಟ ಸುಖಗಳನ್ನು ನಿಮ್ಮ ಮುಂಚೆ ಹಂಚಿಕೊಳ್ಳುವಂಥ ಒಂದು ವ್ಯವಸ್ಥೆಗೆ ಬೇಕಾಗಿ ನಿಮ್ಮನ್ನೆಲ್ಲ ನನಗಿವತ್ತು ಆತ್ಮೀಯತೆಯಿಂದ ಬರಲಿಕ್ಕೆ ಹೇಳಿರುವಂಥದ್ದು. ಸಂಸ್ಥೆಯ ಸಂಚಾಲಕರಾದ ಸೀತಾರಾಮ್ ರೈ ತಂದೆ ನಾರಾಯಣ ರೈ ಅವರ ಪ್ರೇರಣೆಯಿಂದ ಈ ಸಂಸ್ಥೆ ಹುಟ್ಟಿಕೊಂಡಿದ್ದು ಸುಮಾರು 25 ಎಕರೆ ಪ್ರದೇಶದಲ್ಲಿ ಕ್ಯಾಂಪಸ್ ಇದೆ. ನಾನು ಸವಣೂರಿಗೆ ಬಂದ ಬಳಿಕ ಸಾಹಿತ್ಯ, ಕೃಷಿ ಮತ್ತು ಜ್ಞಾನಪದ ಸಮ್ಮೇಳನಗಳನ್ನ ಮಾಡಿದ್ದೇನೆ. ಅಲ್ಲದೆ ಎಲ್ಲರೂ ಒಗ್ಗಟ್ಟು ಮತ್ತು ಶಾಂತಿಯಿಂದ ಇರಬೇಕು ಎಂಬ ಮನದಾಸೆ ಮತ್ತು ಸವಣೂರಿನ ಸಮಗ್ರ ಅಭಿವೃದ್ಧಿಯೇ ನನ್ನ ಉಸಿರಾಗಿದೆ ಎಂದು ಸೀತಾರಾಮ್ ರೈ ಹೇಳಿದ್ದಾರೆ. ಈಗಾಗಲೇ ನಾವು LKGಯಿಂದ PUC ಹಾಗೆಯೇ BA ಮತ್ತು BCOM 2 ಪ್ರಥಮ ದರ್ಜೆ ಕಾಲೇಜುಗಳನ್ನು ಕೂಡ ತಂದೆಯವರ SNR ರೂರಲ್ ಎಜುಕೇಷನ್ ಟ್ರಸ್ಟ್, ಸವಣೂರು ನಾರಾಯಣ ರೈ ರೂರಲ್ ಎಜುಕೇಷನ್ ಟ್ರಸ್ಟ್ ಎಂಬ ಹೆಸರಿನಲ್ಲಿ ಇದನ್ನು ನಾವು ಮಾಡಿದ್ದೇವೆ. ಈಗ 5-6 ವರ್ಷಗಳ ಹಿಂದಿನಿಂದ ತಂದೆಯವರ ಒಂದು ವಾರ್ಷಿಕ ದಿನ ಅಂತೇಳಿ ನೆನಪು ಮಾಡಿ ಶಿಂಟೂರು ಸ್ಮೃತಿ ಅಂತ ಹೇಳಿ ಅವರಿಗೊಂದು ಶ್ರದ್ಧಾಂಜಲಿ ಅರ್ಪಿಸುವಂಥ ಒಂದು ಕಾರ್ಯಕ್ರಮ. ಒಟ್ಟಾರೆಯಾಗಿ ಗ್ರಾಮೀಣ ಭಾಗದಲ್ಲಿ ಆರಂಭಗೊಂಡು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಕಡಿಮೆ ವೆಚ್ಚದಲ್ಲಿ ಶಿಕ್ಷಣ ಕಲಿಯಲು ಸವಣೂರು ವಿದ್ಯಾರಶ್ಮಿ ಶಿಕ್ಷಣ ಸಂಸ್ಥೆ ತುಂಬಾನೇ ಸಹಕಾರಿಯಾಗಿದ್ದು ಶೈಕ್ಷಣಿಕ ಕ್ಷೇತ್ರದಲ್ಲಿ ಇದೊಂದು ಅಭೂತಪೂರ್ವ ಸಾಧನೆ ಎಂದರೆ ತಪ್ಪಾಗಲಾರದು. ಉಮಾಶಂಕರ್, ಸ್ಪಂದನ ನ್ಯೂಸ್, ಪುತ್ತೂರು.